ಭಾರತೀಯ ಜನತಾ ಪಾರ್ಟಿಗೆ ಅವಕಾಶ ಕೊಡಬಾರದು ಅನ್ನೋದನ್ನು ಶ್ರೀಮಾನ್ ಖರ್ಗೆಯವರೇ ಮುಂಚೂಣಿಲಿದ್ದು ವರ್ಕ್ ಮಾಡ್ತಾ ಇದ್ದಾರೆ. ಅಷ್ಟು ಮಾತಾಡಿ ಬನ್ನಿ. ಅಲ್ಲ ಸರ್, ಈಗ ರಾಜ್ಯಸಭೆ ಚುನಾವಣೆ ವಿಚಾರದಲ್ಲಿ ಯಾರ ಬಗ್ಗೆನೂ ದೋಷ ಪಡುವುದು ಬೇಕಾಗಿಲ್ಲ ಎಂದು ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ಪ್ರತಿಕ್ರಿಯಿಸಿದರು. ರಾಜ್ಯಸಭೆ ಚುನಾವಣೆಗೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿ ವಿಚಾರಕ್ಕೆ ಸಂಬಂಧಿಸಿದಂತೆ ತುಮಕೂರಿನ ಬಳಗೆರೆ ಗ್ರಾಮದಲ್ಲಿ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು, ಈ ವಿಚಾರದಲ್ಲಿ ಯಾರ ಬಗ್ಗೆನೂ ದೋಷ ಪಡುವುದು ಬೇಕಾಗಿಲ್ಲ. ಯಾರ್ಯಾರು ಏನೇನು ಮಾಡುತ್ತಿದ್ದಾರೋ ನೀವು ನೋಡ್ತಾ ಇದ್ದೀರಾ. ನನಗೆ ಸ್ವಲ್ಪ ಗಂಟಲ ಬಾಧೆ ಇದೆ. ಈ ವಿಷಯದಲ್ಲಿ ನಾನು ಯಾರ ಬಗ್ಗೆನೂ ಟೀಕೆ ಮಾಡಲ್ಲ ಎಂದರು. ಎಲ್ಲವನ್ನು ತಾವುಗಳೇ ಜನತೆ ಮುಂದೆ ಪ್ರತಿಯೊಂದು ನಿಮಿಷಕ್ಕೂ ಸುದ್ದಿಯನ್ನು ಮುಟ್ಟಿಸುತ್ತೀರಾ. ಎಲ್ಲ ವಿಷಯವನ್ನು ವಿಶ್ಲೇಷಣೆ ಮಾಡೋಕೆ ಆಗಲ್ಲ. ತಾವ್ಯಾರೂ ಬೇಸರ ಮಾಡಿಕೊಳ್ಬೇಡಿ. ನಾನು ಎರಡನೇ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಾರ್ಟಿಗೆ ಅವಕಾಶ ಕೊಡಬಾರದು ಅನ್ನೋದನ್ನ ಶ್ರೀಮಾನ್ ಖರ್ಗೆ ಅವರಿಗೆ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡುತ್ತಿದ್ದಾರೆ ಎಂದರು. ಒಂದೇ ಒಂದು ಸೀಟ್ ಇದ್ದದ್ದು, ಇದರಲ್ಲಿ ಕುಪೇಂದ್ರ ರೆಡ್ಡಿ ಎಷ್ಟು ವರ್ಷ ಇದ್ರು, ನಾನು ಎಷ್ಟು ವರ್ಷ ಇದ್ದೆ. ಇನ್ನು 22, 30, 35, 40 ಸೀಟುಗಳು ಬರುತ್ತವೆ. ಆದ್ರಿಂದ ಯಾರ ಬಗ್ಗೆನೂ ದೋಷ ಪಡೋಕೆ ಹೋಗಲ್ಲ. ಖರ್ಗೆ ಅವರಿಗೆ ಇದರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಿದೆ. ಖರ್ಗೆ ಅವರೇ ಮುಂದಾಳತ್ವ ವಹಿಸಿಕೊಂಡು ಕೆಲಸ ಮಾಡುತ್ತಿದ್ದಾರೆ. ಒಂದೇ ಸೀಟು ಬರುತ್ತೆ, ಇದರ ಬಗ್ಗೆ ವಿಶ್ಲೇಷಣೆ ಮಾಡೋಲ್ಲ ಎಂದು ಅವರು ಹೇಳಿದರು. ವರದಿ ರಾಜೇಶ್ ರಂಗನಾಥ್. ಒಂದು ನಿಮಿಷ, ಒಂದು ಒಂದು ಸೀಟನ್ನ ಇವತ್ತಿಂದ ಅಲ್ಲ, ಭೂಪೇಂದ್ರ ರೆಡ್ಡಿ ಎಷ್ಟು ವರ್ಷ ಇದ್ರು, ನಾನಿದ್ದೆ. ಇಲ್ಲಿ ನಮ್ಮ ಬರೋದು 28, 30, 35, 40 ಸೀಟ್ ಈ ಥರ ಬರೋದು. ಅದರಿಂದ ಈಗ ಯಾರ ಬಗ್ಗೆನೂ ನಾನು ದೋಷ ಕೊಡ್ಲಿಕ್ಕೆ ಹೋಗಲ್ಲ. ಆದರೆ ಖರ್ಗೆಯವರು ಇದ್ರ ಪರಿಣಾಮ ಏನಾಗುತ್ತೆ ಅನ್ನೋದು ಗೊತ್ತಿದೆ. ಅವರೇ ಇನಿಷಿಯೇಟಿವ್ ತೊಗೊಂಡು ಪ್ರಯತ್ನ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಅವರಿಬ್ಬರು ಒಂದೇ ಅವ್ರ ಸೀಟ್ ಬರೋದು, ಇನ್ನು 20 ಉಳಿಯೋದು. ಇದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡಲ್ಲ. ಬನ್ನಿ ಸರ್, ಈಗ ರಾಜ್ಯಸಭಾ ಚುನಾವಣೆ ನಡೀತಿದೆ. ಕಾಂಗ್ರೆಸ್ನವ್ರೇನಾದರೂ ಜೆ ಡಿ ಎಸ್ ನವ್ರ ಜೊತೆ ಮೈತ್ರಿ ಮಾಡ್ಕೊಳ್ತಾರಾ ಅನ್ನೋಂಥದ್ದು ಬೆಂಬಲ ಸೂಚಿಸಿದೆ. ಯಾರ ಬಗ್ಗೆನೂ ದೋಷ ಕೊಡೋದು ಬೇಕಾಗಿಲ್ಲ. ಯಾರ್ಯಾರು ಏನೇನು ಮಾತಾಡ್ತಿರೋದು ನೀವು ನೋಡ್ತಾ ಇದ್ದೀರಿ. ನನಗೆ ಸ್ವಲ್ಪ ಗಂಟಲು ಬಾಧೆ ಇದೆ. ಆದ್ದರಿಂದ ಈ ವಿಷಯದಲ್ಲಿ ನಾನು ಯಾರ ಬಗ್ಗೆನೂ ಟೀಕೆ ಮಾಡಲ್ಲ. ಎಲ್ಲವನ್ನೂ ತಾವುಗಳೇ ಜನತೆಯ ಮುಂದೆ ಪ್ರತಿಯೊಂದನ್ನು ನಿಮಿಷಕ್ಕೆ ನೀವು ಸುದ್ದಿನ ಮುಟ್ಟಿಸ್ತಾ ಇದ್ದೀರಿ. ನಾನು ಈ ತೊಂದರೆ ಇದೆ, ದಯಮಾಡಿ ಬೇಸರ ಮಾಡ್ಕೋಬೇಡಿ. ಎಲ್ಲ ವಿಷಯ ವಿಶ್ಲೇಷಣೆ ಮಾಡೋಕ್ಕಾಗಲ್ಲ. ಮಾಧ್ಯಮದಲ್ಲಿ ಖರ್ಗೆಯವ್ರ ಬಗ್ಗೆ ವಿಶೇಷವಾಗಿ ನಾವು ಎರಡನೇ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಾರ್ಟಿಗೆ ಅವಕಾಶ ಕೊಡಬಾರದು ಅನ್ನೋದನ್ನು ಶ್ರೀಮಾನ್ ಖರ್ಗೆಯವರೇ ಮುಂಚೂಣಿಲಿದ್ದು ವರ್ಕ್ ಮಾಡ್ತಾ ಇದ್ದಾರೆ. ಅಷ್ಟು ಮಾತಾಡಿ ಬನ್ನಿ. ಅಲ್ಲ ಸರ್, ಈಗ ಸಂದೇಶ ಬಂದಿದೆ ಸರ್. ಒಂದು ನಿಮಿಷ ಸರ್. ಸರ್, ಈಗ ಒಂದು ಒಂದು ಸೀಟನ್ನು ಇವತ್ತಿಂದ ಅಲ್ಲ, ಭೂಪೇಂದ್ರ ರೆಡ್ಡಿ ಎಷ್ಟು ವರ್ಷ ಇದ್ರು, ನಾನಿದ್ದೆ. ಇಲ್ಲಿ ನಮ್ಮ ಬರೋದು 28, 30, 35, 40 ಸೀಟ್ ಇದೆ.